ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ವಿದ್ಯಾರ್ಥಿ ವೇತನ ಅಂದರೆ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ ಅಮೌಂಟ್ ಯಾವ ಯಾವ ವರ್ಷದಲ್ಲಿ ಎಷ್ಟೆಷ್ಟು ನಮ್ಮ ಶಾಲಾ ಮಕ್ಕಳಿಗೆ ಜಮಾ ಆಗಿದೆ ಅನ್ನೋದನ್ನು ಆನ್ಲೈನ್ ಮುಖಾಂತರ ಸುಲಭವಾಗಿ ನಾವು ಮಾಹಿತಿಯನ್ನು ಪಡಿಬಹುದು ಪೋಷಕರಾದವರು ಸಹ ತಮ್ಮ ತಮ್ಮ ಮಕ್ಕಳಿಗೆ ಯಾವ ಯಾವ ವರ್ಷ ಇಲಾಖೆಯಿಂದ ಎಷ್ಟು ಸ್ಕಾಲರ್ಶಿಪ್ ಬಂದಿದೆ ಅನ್ನೋ ಮಾಹಿತಿಯನ್ನು ತಮ್ಮ ಮೊಬೈಲ್ನಲ್ಲೇ ಅತಿ ಸುಲಭವಾಗಿ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಆ ಮಾಹಿತಿಯನ್ನು ತಾವೇ ಪಡ್ಕೊಳ್ಬೋದು ಹಾಗಾಗಿ ಇಲ್ಲಿ ತೋರಿಸುವಂಥ ವಿ ಸ್ಟೆಪ್ಗಳನ್ನು ತಾವು ಫಾಲೋ ಮಾಡಿ ನಿಮ್ಮ ನಿಮ್ಮ ಮಕ್ಕಳ ಸ್ಕಾಲರ್ಶಿಪ್ ಅಮೌಂಟ್ ಯಾವ ಯಾವ ವರ್ಷದಲ್ಲಿ ಎಷ್ಟೆಷ್ಟು ಜಮಾ ಆಗಿದೆ ಅನ್ನೋ ಮಾಹಿತಿಯನ್ನು ಸುಲಭವಾಗಿ ಪಡ್ಕೊಳ್ಳಿ ಈ ಒಂದು ಮಾಹಿತಿಯನ್ನು ತಾವು ಪಡಿಬೇಕು ಅಂದರೆ ಮುಖ್ಯವಾಗಿ ತಮ್ಮಲ್ಲಿರಬೇಕಾಗಿರೋದು ತಮ್ಮ ಮಕ್ಕಳ ಸ್ಯಾಡ್ಸ್ ನಂಬರ್ ಒಂಬತ್ತು ಅಂಕಿಯ ಎಸ್ ಎ ಟಿ ಎಸ್ ಸ್ಯಾಟ್ಸ್ ನಂಬರ್ ಏನಿದೆ ಆ ನಂಬರನ್ನು ತಾವು ಬರೆದಿಟ್ಕೊಂಡು ಇಲ್ಲಿ ತೋರಿಸುವಂಥ ಸ್ಟೆಪ್ಗಳನ್ನು ಫಾಲೋ ಮಾಡಿ ಬನ್ನಿ ಮೊದಲು ಗೂಗಲ್ಗೆ ಹೋಗಿ ಎಸ್ ಎಸ್ ಪಿ ಕರ್ನಾಟಕ ಅಂತ ಟೈಪ್ ಮಾಡೋಣ ಸ್ಕಾಲರ್ಶಿಪ್ ಮಾಹಿತಿಯನ್ನು ಪಡೆಯೋದಕ್ಕಾಗಿ ಕರ್ನಾಟಕ ಸರ್ಕಾರದವರು ಒಂದು ಪೋರ್ಟಲನ್ನೇ ಬಿಡುಗಡೆ ಮಾಡಿದ್ದಾರೆ ಅದೇ ಎಸ್ ಎಸ್ ಪಿ ಪೋರ್ಟಲ್ ಎಸ್ ಎಸ್ ಪಿ ಡಾಟ್ ಕರ್ನಾಟಕ ನೋಡಿ ಇಲ್ಲಿ ತಮಗೆ ಕಾಣಿಸ್ತಾ ಇರ್ಬೋದು ಎಸ್ ಎಸ್ ಪಿ ಡಾಟ್ ಕರ್ನಾಟಕ ಇಷ್ಟು ಮಾಹಿತಿ ಇಷ್ಟನ್ನು ಟೈಪ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಎಸ್ ಎಸ್ ಪಿ ಕರ್ನಾಟಕ ಡಾಟ್ ಜಿ ಓ ವಿ ಅದರ ಒಂದು ಲಿಂಕಿಗೆ ಒಂದು ಓಪನ್ ಆಗುತ್ತೆ ಅದರಲ್ಲಿ ಮಾಹಿತಿ ಇದೆ ತಾವು ಓದ್ಕೊಳ್ಬೋದು ಸಾಕಷ್ಟು ಅಂಶಗಳಿದ್ದಾವೆ ನಾವು ನೇರವಾಗಿ ನಮಗೇನು ಸ್ಕಾಲರ್ಶಿಪ್ ಎಷ್ಟು ಬಂದಿದೆ ಅನ್ನೋ ಒಂದು ಮಾಹಿತಿಯನ್ನು ಪಡಿಬೇಕಲ್ವ ಬನ್ನಿ ಇದರ ಮೇಲೆ ಕ್ಲಿಕ್ ಮಾಡೋಣ ಎಸ್ ಎಸ್ ಪಿ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಇಲ್ಲಿ ತಾವು ಟೈಪ್ ಮಾಡಬೇಕಾದ್ರೆ ಇಷ್ಟೇ ಟೈಪ್ ಮಾಡಿ ಎಸ್ ಎಸ್ ಪಿ ಡಾಟ್ ಕರ್ನಾಟಕ ಅಂತ ಮಾತ್ರ ಟೈಪ್ ಮಾಡಿ ಮುಂದೆ ಡಾಟ್ ಜಿ ವಿ ಡಾಟ್ ಇನ್ ಏನಾದರೂ ಟೈಪ್ ಮಾಡಿದ್ರೆ ಅದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಪೇಜ್ ಈ ಪೇಜ್ ಓಪನ್ ಆಗೋದಕ್ಕೆ ಹಾಗಾಗಿ ಎಸ್ ಎಸ್ ಪಿ ಡಾಟ್ ಕರ್ನಾಟಕ ಅಂತ ಮಾತ್ರ ಟೈಪ್ ಮಾಡಿ ಸರ್ಚ್ ಬಟನ್ ಪ್ರೆಸ್ ಮಾಡಿದರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಈ ಪೇಜಲ್ಲಿ ಈಗ ನಾವು ಎಸ್ ಎಸ್ ಪಿ ಡಾಟ್ ಕರ್ನಾಟಕ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಬನ್ನಿ ಈಗ ಕ್ಲಿಕ್ ಮಾಡಿದ್ದೇನೆ ಕ್ಲಿಕ್ ಮಾಡಿದಾಗ ಎಸ್ ಎಸ್ ಪಿ ಡಾಟ್ ಕರ್ನಾಟಕ ಹೋಮ್ ಪೇಜ್ ಓಪನ್ ಆಗ್ತಾಯಿದೆ ನೋಡಿ ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಇಲ್ಲೊಂದು ಅಂಶವನ್ನು ನೆನ್ಪಿಡಿ ತಾವೇನು ಮಾಡಿ ಇಲ್ಲಿ ಮೂರು ಡಾಟ್ಸ್ ಕಾಣ್ತಿದೆಯಲ್ಲ ಈ ಮೂರು ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಡೆಸ್ಟಾಪ್ ಸೈಟ್ಗೆ ಇಲ್ಲಿದೆ ನೋಡಿ ಡೆಸ್ಕ್ಟಾಪ್ ಸೈಟ್ ಈ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಡೆಸ್ಕ್ಟಾಪ್ ಸೈಟಲ್ಲಿ ವ್ಯೂ ಆಗುತ್ತೆ ಈಗ ನೋಡಿ ನಿಮ್ಮ ಮಗು ಅಥವಾ ನಿಮ್ಮ ಶಾಲೆಯ ಮಗು ಶಿಕ್ಷಕರು ಅಥವಾ ಮುಖ್ಯ ಶಿಕ್ಷಕರಾಗಿದ್ದರೆ ಶಾಲೆಯ ಮಗು ಅಥವಾ ತಂದೆ ತಾಯಿಗಳು ಅಥವಾ ಪೋಷಕರು ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದರೆ ತಮ್ಮ ಮಗುವಿನ ಸ್ಕಾಲರ್ಶಿಪ್ ಸ್ಟೇಟಸ್ಸನ್ನು ನೋಡಬೇಕು ಅಂದರೆ ನೋಡಿ ಇಲ್ಲಿ ಪ್ರಾರಂಭದಲ್ಲಿ ಕೊಡಲಾಗಿದೆ ಈ ರೀತಿ ಪೇಜಲ್ಲಿ ಹಾಗೆ ಝೂಮ್ ಮಾಡ್ತಾ ಮಾಡ್ತಾಯಿದ್ದೇನೆ ನೋಡಿ ಲೆಫ್ಟಲ್ಲಿದೆ ನೋಡಿ ಟ್ರ್ಯಾಕ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಸ್ಟೇಟಸ್ ಇಲ್ಲಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಮತ್ತೊಮ್ಮೆ ನೋಡಿ ಟ್ರ್ಯಾಕ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಸ್ಟೇಟಸ್ ಇದ್ರ ಮೇಲೆ ತಾವು ಕ್ಲಿಕ್ ಮಾಡಬೇಕು ಬನ್ನಿ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಾಗ ನಮಗೆ ಹೊಸದಾಗಿ ಒಂದು ಪೇಜ್ ಓಪನ್ ಆಗಿದೆ ನೋಡಿ ಇಲ್ಲಿದೆ ನೋಡಿ ವಿದ್ಯಾರ್ಥಿಯ ಸ್ಯಾಡ್ಸ್ ಗುರುತಿನ ಸಂಖ್ಯೆಯನ್ನು ನಮೂದಿಸಿ ಈಗ ನೀವು ಯಾವ ಮಗುವಿನ ಸ್ಕಾಲರ್ಶಿಪ್ ಅಮೌಂಟ್ ಜಮಾ ಆಗಿದೆ ಎಷ್ಟು ಜಮಾ ಆಗಿದೆ ಅದರ ಮಾಹಿತಿಯನ್ನು ತಿಳ್ಕೊಬೇಕು ಅಂದರೆ ಆ ಮಗುವಿನ ಒಂಬತ್ತು ಅಂಕಿಯ ಸ್ಯಾಡ್ಸ್ ನಂಬರ್ ಇಲ್ಲಿ ನೀವು ಎಂಟ್ರಿ ಮಾಡಬೇಕು ಈಗ ಉದಾಹರಣೆಗೆ ಒಂದು ಮಗುವಿನ ಒಂದು ಸ್ಯಾಡ್ಸ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡ್ತಿದೆ ನೋಡಿ ಸ್ಯಾಡ್ಸ್ ನಂಬರನ್ನು ಒಂದು ಬಿಳಿ ಹಾಳೆ ಮೇಲೆ ನೀವು ಬರೆದಿಟ್ಟುಕೊಂಡು ಇಲ್ಲಿ ಸರ್ಚ್ ಮಾಡ್ತಾ ಹೋದರೆ ಅತಿ ಬೇಗನೆ ತಾವು ಪಡಿಬೋದು ಈಗ ಒಂದು ಸ್ಯಾಟ್ಸ್ ನಂಬರನ್ನು ಎಂಟ್ರಿ ಮಾಡಿದ್ದೇನೆ ಅದಾದ ನಂತರ ತಳಭಾಗದಲ್ಲಿ ನೋಡಿ ಏನಿದೆ ಸೆಲೆಕ್ಟ್ ಇಯರ್ ಯಾವ ವರ್ಷ ನೋಡೋಣ ಇಲ್ಲಿ ಯಾವ ವರ್ಷದ ತೋರಿಸ್ತಾ ಇದೆ ನೋಡಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತು ಎರಡು ವರ್ಷಗಳ ಮಾಹಿತಿ ಇಲ್ಲಿ ಲಭ್ಯ ಇದೆ ಬನ್ನಿ ಈಗ ಯಾವುದು ಒಂದು ಇತ್ತೀಚಿನ ವರ್ಷದ ಒಂದು ಸೆಲೆಕ್ಟ್ ಮಾಡ್ತೇನೆ ಹತ್ತೊಂಬತ್ತು ಇಪ್ಪತ್ತು ಸೆಲೆಕ್ಟ್ ಮಾಡಿ ಪಕ್ಕದಲ್ಲೇ ಸರ್ಚ್ ಬಟನ್ ಇದೆಯಲ್ಲ ಆ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ ನೋಡಿ ಕ್ಲಿಕ್ ಮಾಡಿದಾಗ ಇದು ಸ್ವಲ್ಪ ಕಾಲಾವಕಾಶ ತಗೊಳ್ಳುತ್ತೆ ನೋಡಿ ಈಗ ಈ ಒಂದು ವಿದ್ಯಾರ್ಥಿಯ ಸ್ಯಾಡ್ ಸೈಡಿ ತೋರಿಸ್ತಾ ಇದೆ ಅದಾದ ನಂತರ ಆತನ ಹೆಸರು ತೋರಿಸ್ತಾ ಇದೆ ಯಾವ ಶಾಲೆ ಈಗ ಯಾವ ತರಗತಿ ಇದ್ದಾನೆ ಆತನ ಲಿಂಗ ಸ್ಕಾಲರ್ಶಿಪ್ ನೋಡಿ ಸಕ್ಸಸ್ ಎಷ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಈ ವಿದ್ಯಾರ್ಥಿ ಸಾಗರನ ವಿದ್ಯಾರ್ಥಿಗೆ ಸರ್ಕಾರ ಮಂಜೂರು ಮಾಡಿರುವಂಥ ವಿದ್ಯಾರ್ಥಿ ವೇತನದ ಅಮೌಂಟ್ ಈ ರೀತಿಯಾಗಿ ತಮ್ಮ ತಮ್ಮ ಮಕ್ಕಳು ಎಷ್ಟೇ ವಿದ್ಯಾರ್ಥಿಗಳಿದ್ದರೂ ಅವರ ಸ್ಯಾಡ್ಸ್ ನಂಬರನ್ನು ಎಂಟ್ರಿ ಮಾಡಿ ತಾವು ಅತಿ ಸುಲಭವಾಗಿ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಜಮಾ ಆಗಿದೆ ಅನ್ನೋದನ್ನು ಮಾಹಿತಿಯನ್ನು ಪಡೆಯಬಹುದು ಒಂದು ವೇಳೆ ಶಾಲಾ ಶಿಕ್ಷಕರಾಗಿದ್ದರೆ ತಾವೇನು ಮಾಡಬೇಕಾಗುತ್ತೆ ನೇರವಾಗಿ ತಮ್ಮ ಇಡೀ ಶಾಲೆಯ ಮಾಹಿತಿಯನ್ನು ಸಹ ಅದಕ್ಕೆ ಅದಕ್ಕೇನು ಮಾಡಬೇಕಪ್ಪ ಅಂದರೆ ನೋಡಿ ಇಲ್ಲಿ ಮತ್ತೆ ಹೋಮ್ ಪೇಜ್ಗೆ ಹೋಗ್ತಾ ಇದ್ದೀನಿ ಹೋಮ್ ಪೇಜಲ್ಲಿ ನೋಡಿ ಇಲ್ಲಿ ಫಸ್ಟ್ ಏನು ಮಾಡಿದೆ ಈಗ ವೈಯಕ್ತಿಕವಾಗಿ ಒಂದೊಂದು ಮಗುವಿಂದು ನೋಡಬೇಕು ಅಂದರೆ ಸ್ಕಾಲರ್ಶಿಪ್ ಟ್ರ್ಯಾಕ್ ಓದು ಅದರ ಪಕ್ಕದಲ್ಲೇ ಇದೆ ನೋಡಿ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಫಾರ್ ಓಮ್ ಸ್ಕಾಲರ್ಶಿಪ್ ಈಸ್ ಪೈರ್ಡ್ ಇಲ್ಲಿ ನಮಗೆ ಇಡೀ ಒಂದು ತಾಲೂಕುವಾರು ಮಕ್ಕಳ ಪಟ್ಟಿಯೇ ಸಹ ದೊರೆಯುತ್ತೆ ಫಾರ್ ಎಕ್ಸಾಂಪಲ್ ಅದನ್ನು ಒಂದು ಬಾರಿ ಚೆಕ್ ಮಾಡೋಣ ಶಿಕ್ಷಕರಾದವರು ಮುಖ್ಯ ಶಿಕ್ಷಕರಾದವರು ತಮ್ಮ ಎಲ್ಲ ಮಕ್ಕಳ ಮಾಹಿತಿಯನ್ನು ಒಮ್ಮಿಗೆ ಪಡಿಬೋದಕ್ಕೆ ನೋಡಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಲಾಖೆ ನೋಡಿ ಇಲ್ಲಿ ಸೆಲೆಕ್ಟ್ ಡಿಪಾರ್ಟ್ಮೆಂಟ್ ನೋಡಿ ಇಲ್ಲಿ ಕೇಳುತ್ತೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ ಬ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೊಟ್ಟಿರೋ ಸ್ಕಾಲರ್ಶಿಪ್ ನೋಡಬೇಕಾ ಟ್ರೈಬಲ್ ವೆಲ್ಫೇರ ಅಥವಾ ಹಿಂದುಳಿದ ವರ್ಗದ ಡಿಪಾರ್ಟ್ಮೆಂಟ್ ಇದು ತಮ್ಗೆ ಗೊತ್ತಾಗುತ್ತೆ ಅಥವಾ ಮೈನಾರಿಟಿ ಈ ನಾಲ್ಕು ವಿಭಾಗಗಳಲ್ಲಿ ಯಾವ ಯಾವ ಡಿಪಾರ್ಟ್ಮೆಂಟಿಂದ ನೀವು ಚೆಕ್ ಮಾಡ್ಕೊಳ್ಬೇಕು ಅನ್ನೋದನ್ನು ಆಯ್ಕೆ ಮಾಡಿಕೊಳ್ಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಯಾವುದು ಸೋಷಿಯಲ್ ವೆಲ್ಫೇರ್ ಸೋಷಿಯಲ್ ವೆಲ್ಫೇರ್ ಅಂದರೆ ಸಾಮಾನ್ಯವಾಗಿ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಬಂದಿರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡಿದ್ದೇನೆ ಡಿಸ್ಟಿಕ್ ಬೆಂಗಳೂರು ಒಂದು ಡಿಸ್ಟಿಕ್ ಆಯ್ಕೆ ಮಾಡಿದ್ದೇನೆ ಅದರಲ್ಲಿ ಬೇಕಾದ ನಿಮ್ಮ ಯಾವುದು ತಾಲೂಕು ಬರುತ್ತೆ ಆ ತಾಲೂಕನ್ನು ಸೆಲೆಕ್ಟ್ ಮಾಡಿ ಈಗ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ ಮೊದಲು ಆಯ ವರ್ಷ ಸೆಲೆಕ್ಟ್ ಮಾಡಿ ಯಾವ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಅನ್ನೋದನ್ನು ಆಯ್ಕೆ ಮಾಡಿ ನಿಮ್ಮ ಜಿಲ್ಲೆ ಆಯ್ಕೆ ಮಾಡಿ ನಿಮ್ಮ ತಾಲೂಕು ಆಯ್ಕೆ ಮಾಡಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದು ಇಡೀ ತಾಲೂಕಿನ ಎಲ್ಲ ಮಾಹಿತಿಯನ್ನು ತಮಗೆ ತೋರಿಸ್ಬೇಕಾಗಿರೋದ್ರಿಂದ ಸ್ವಲ್ಪ ಕಾಲಾವಕಾಶವನ್ನು ತೆಗೆದುಕೊಳ್ಳುತ್ತೆ ಅದು ಹಾಗಾಗಿ ಸ್ವಲ್ಪ ತಾವು ವೆಯ್ಟ್ ಮಾಡಬೇಕಾಗುತ್ತೆ ಆತ್ಮೀಯ ವೀಕ್ಷಕರೇ ಇದೇ ಸಂದರ್ಭದಲ್ಲಿ ತಮ್ಮ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಎಸ್ ಸಿ ಎಸ್ ಟಿ ಮಕ್ಕಳ ಎಸ್ ಎಸ್ ಎಲ್ ಸಿ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಂಕಗಳನ್ನು ಪಡೆದು ಪಾಸಾಗಿರುವಂಥ ಮಕ್ಕಳಿಗೆ ಇದೇ ಸೆಪ್ಟೆಂಬರ್ ಮೂವತ್ತು ಕೊನೆಯ ದಿನ ಪ್ರೈಜ್ ಮನಿಯನ್ನು ಅವರು ಪಡೆಯೋದಕ್ಕೆ ಸೆಪ್ಟೆಂಬರ್ ಮೂವತ್ತು ಕೊನೆಯ ದಿನ ಅಷ್ಟರೊಳಗಾಗಿ ಸೋಷಿಯಲ್ ವೆಲ್ಫೇರ್ ವೆಬ್ಸೈಟ್ಗೆ ಹೋಗಿ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ಪಡೆದಿರುವಂಥ ಎಸ್ ಸಿ ಎಸ್ ಟಿ ಮಕ್ಕಳು ಅರ್ಜಿಯನ್ನು ಸಲ್ಲಿಸಿ ಪ್ರೈಸ್ ಮನಿಯನ್ನು ಪಡೀಬಹುದು ನೋಡಿ ಈಗ ಸ್ಟೂಡೆಂಟ್ ಡೀಟೇಲ್ಸ್ ಬರ್ತಾಯಿದೆ ಇದು ತಾಲೂಕುವಾರು ಎಷ್ಟೆಷ್ಟು ಅಮೌಂಟು ಯಾವ ಯಾವ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಜಮಾ ಆಗಿದೆ ಅನ್ನೋದನ್ನು ತೋರಿಸುತ್ತೆ ಇಲ್ಲೇನು ಮಾಡಬಹುದು ಮುಖ್ಯ ಶಿಕ್ಷಕರಾದರೂ ತಮ್ಮ ತಮ್ಮ ಶಾಲೆಯ ಪಟ್ಟಿಯನ್ನು ನೋಡಿ ಇಲ್ಲಿ ನೋಡಿ ಇದೊಂದೇ ಸಿ ಇದೆಲ್ಲ ಸಾಕಷ್ಟು ಪೇಜ್ಗಳಿದ್ದಾವೆ ಇಲ್ಲಿ ಪಕ್ಕದಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇದೆಯಲ್ಲ ಈ ರೀತಿ ಇದರಲ್ಲಿ ನೀವು ಚೆಕ್ ಮಾಡಿದ ನಂತರ ಮತ್ತೆ ಪೇಜ್ ನಂಬರ್ ಟೂ ಪೇಜ್ ನಂಬರ್ ಟು ಕ್ಲಿಕ್ ಮಾಡಿ ಮತ್ತೆ ಅದೇನು ಮಾಡುತ್ತೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಸಮಯ ತಗೊಂಡು ಪೇಜ್ ನಂಬರ್ ಟೂ ಓಪನ್ ಆಗುತ್ತೆ ಈ ರೀತಿಯಾಗಿ ತಮ್ಮ ಶಾಲೆಯ ಎಲ್ಲ ಮಕ್ಕಳ ಮಾಹಿತಿಯನ್ನು ಮುಖ್ಯ ಶಿಕ್ಷಕರು ಒಂದೇ ಬಾರಿಗೆ ಈ ರೀತಿ ಚೆಕ್ ಮಾಡ್ಬೋದು ಪೇರೆಂಟ್ಸ್ಗಳಾದರೂ ನಾ ಈಗಲೇ ಇಂದಿನ ಸ್ಟೆಪ್ಪಲ್ಲಿ ತೋರಿಸಿದ್ನಲ್ಲ ನಿಮ್ಮ ಮಗುವಿನ ಸ್ಯಾಡ್ಸ್ ನಂಬರನ್ನು ಎಂಟ್ರಿ ಮಾಡಿ ವರ್ಷವನ್ನು ಸೆಲೆಕ್ಟ್ ಮಾಡಿ ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಅಮೌಂಟ್ ಜಮಾ ಆಗಿದೆ ಅನ್ನೋದು ತೋರಿಸುತ್ತೆ ಇದಿಷ್ಟು ವಿದ್ಯಾರ್ಥಿ ವೇತನವನ್ನು ಆನ್ಲೈನಲ್ಲಿ ಜಮಾ ಆಗಿರುವಂಥ ಹಣವನ್ನು ಆನ್ಲೈನಲ್ಲೇ ನಾವು ಯಾವ ರೀತಿ ಚೆಕ್ ಮಾಡೋದು ಅಂತ ಆಗಿತ್ತು ಈಗ ನೋಡಿ ಈಗ ಎರಡನೇ ಪೇಜು ತೋರಿಸ್ತಾ ಇದೆ ಈ ರೀತಿಯಾಗಿ ತಮ್ಮ ತಮ್ಮ ಮಕ್ಕಳ ಶಾಲಾ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಜಮಾ ವಿವರವನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಸಹ ಧನ್ಯವಾದಗಳು